ಎಲ್ಲರಿಗೂ ನಮಸ್ಕಾರ. ಶ್ರೀ ವಿವೇಕಾನಂದ ಸೇವಾ ಆಶ್ರಮ ಟ್ರಸ್ಟ್ ಕಳೆಂಜ, ಇದರ ಆಶ್ರಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ನಂದಗೋಕುಲ ಗೋಶಾಲೆ ಕಳೆಂಜ, ಇದು ಬಹಳ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಅನಾಥ ಗೋವುಗಳಿಗೆ ರಕ್ಷಣೆಯ ಕಾರ್ಯ, ಅದರ ಜೊತೆಗೆ ಗೋ ಸಂಪತ್ತು ನಮ್ಮ ರಾಷ್ಟ್ರ ಸಂಪತ್ತು ಅನ್ನುವಂತಹ ಒಂದು ಏನು ಜಾಗೃತಿ ಇದೆ, ಅದನ್ನು ಜನಮಾನಸದಲ್ಲಿ ಬೇರೂರಿಸುವ ಹಾಗೆ ಮಾಡುವಂತಹ ಒಂದು ದೊಡ್ಡ ಪ್ರಯತ್ನ ಈ ನಂದಗೋಕುಲ ಗೋಶಾಲೆಯ ಮೂಲಕ ಆಗ್ತಾ ಇದೆ. ವಿಶೇಷವಾಗಿ ದೇಶಿ ಗೋವು ತಳಿಯ ಒಂದು ಉಳಿವಿನ ಬಗ್ಗೆ ಕೂಡ ವಿಶೇಷವಾದ ಕೆಲಸವನ್ನು ಈ ಗೋಶಾಲೆಯ ಮೂಲಕ ನಡೆಸ್ಕೊಂಡು ಬರ್ತಾ ಇದೆ. ಪ್ರಕೃತಿಯ ಒಂದು ಅತ್ಯಂತ ಸುಂದರವಾದ ಜಾಗದಲ್ಲಿ ಈ ನಂದಗೋಕುಲ ಗೋಶಾಲೆ ನಡೀತಾ ಇದೆ. ಇದೇ 19ನೇ ತಾರೀಕಿನಂದು, ಮೇ 19ರಂದು ವಿಶೇಷವಾಗಿ ಒಂದು ಗೋಗ್ರಾಸ ಅನ್ನುವಂತಹ ಒಂದು ಯೋಜನೆಯ ಬಗ್ಗೆ ವಿಶೇಷ ಹೊರೆಕಾಣಿಕೆಯನ್ನು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಒಂದು ಗೋಶಾಲೆ ನಡಿಬೇಕಿದ್ರೆ ಅದಕ್ಕೆ ಕೇವಲ ಒಬ್ಬರ ಅಥವಾ ಇಬ್ಬರ ಸಹಕಾರ ಅಥವಾ ಸಹಾಯದಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ಕೃಷಿಕರಿಗೆ ತಿಳಿದಿರುವ ಹಾಗೆ ಗೋವುಗಳನ್ನು ಸಾಕಬೇಕಿದ್ರೆ ಸಂಪನ್ಮೂಲಗಳ ಕ್ರೋಢೀಕರಣ ಬಹಳ ಅಗತ್ಯ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಗೋಶಾಲೆಯನ್ನು ನಿರಂತರವಾಗಿ ನಡೆಸುವಂತಹ ನಿಟ್ಟಿನಲ್ಲಿ ಈ ಗೋಶಾಲೆಯ ಏನು ಅಧಿಕಾರಿಗಳಿದ್ದಾರೆ ಅಥವಾ ಆಡಳಿತ ಮಾಡುವವರಿದ್ದಾರೆ, ಅವರು ಗೋಗ್ರಾಸ ಅನ್ನುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಗೋವಿಗೆ ಬೇಕಾಗುವಂತಹ ಮೇವು ಇರ್ಬೋದು, ಹಸಿ ಮೇವು ಇರ್ಬೋದು ಅಥವಾ ಒಣ ಹುಲ್ಲು ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಧನ ಸಹಾಯದ ಮೂಲಕ ಕೂಡ ಈ ಗೋಗ್ರಾಸ ಯೋಜನೆಗೆ ನಮ್ಮ ಕೈಯನ್ನು ಜೋಡಿಸುವಂತಹ ಒಂದು ಸುವರ್ಣ ಅವಕಾಶ ನಮ್ಮ ಮುಂದೆ ಇದೆ. ಈ ನಮ್ಮ ಎಲ್ಲ ಈ ಗೋ ಸಂಪತ್ತನ್ನು ಉಳಿಸುವ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ನಿಂತು ಈ ಗೋಶಾಲೆಗೆ ನಮ್ಮ ಸಹಕಾರವನ್ನು ನೀಡಬೇಕು. ಆ ನಿಟ್ಟಿನಲ್ಲಿ 19ನೇ ತಾರೀಕಿನಂದು ನಡೆಯುವಂಥ ಹೊರೆಕಾಣಿಕೆಗೆ ನಮ್ಮ ಎಲ್ಲರ ಸಹಕಾರ, ಸಹಭಾಗಿತ್ವ ಹಾಗೂ ಭಾಗವಹಿಸುವಿಕೆ ಬಹಳ ಮುಖ್ಯ. ಎಲ್ಲರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆಮೇಲೆ 26ನೇ ತಾರೀಕು ನಂದಗೋಕುಲ ಗೋಶಾಲೆಯಲ್ಲಿ ದೀಪೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಹಾಕಿಕೊಂಡಿದ್ದಾರೆ. ಇದರಲ್ಲೂ ಕೂಡ ಭಾಗವಹಿಸಿ ಈ ಗೋ ಸಂಪತ್ತನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತೋರಿಸಿಕೊಡಬೇಕು ಅಥವಾ ನಮ್ಮ ಏನು ಬದ್ಧತೆ ಇದೆ ಗೋ ಸಂಪತ್ತನ್ನು ಉಳಿಸುವ ನಿಟ್ಟಿನಲ್ಲಿ ಅದನ್ನು ಎಲ್ಲ ಸಾರ್ವಜನಿಕರು ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದ್ದೆ. ನಮಸ್ಕಾರ.